ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಶಿಕ್ಷಕ ಬಂಧುಗಳೇ ಬಹಳ ದಿನಗಳ ನಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸಬರಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಮ್ಮ ಸ್ಕೂಲನ್ನು ಫೆಸಿಲಿಟಿ ಯಾವ್ಯಾವ ಅನ್ನೋದನ್ನು ಯಾವ ರೀತಿಯಾಗಿ ಫೋಟೋ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈಗ ರೀಸೆಂಟಾಗಿರ್ತಕ್ಕಂಥ ಒಂದು ಏನು ಮಾಹಿತಿ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ಯಾಪ್ ಯಾವುದನ್ನೋದನ್ನು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ನಾವು ಫಸ್ಟಿಗೆ ನಾವು ಯೂಸರ್ ಐ ಡಿಯನ್ನು ಯೂಸರ್ ಐ ಡಿ ಇದೆ ನೋಡಿ ಯೂಸರ್ ಐ ಡಿಯನ್ನು ನಾವು ಬರೀಬೇಕು ನಂತರದಲ್ಲಿ ಪಾಸ್ವರ್ಡ್ ಇದೆ ನೋಡಿ ಎಸ್ ಎ ಟಿ ಎಸ್ಸಲ್ಲಿ ಏನು ಪಾಸ್ವರ್ಡ್ ಹಾಕಿರ್ತೀರಿ ಯಾವ ಯೂಸರ್ ಐ ಡಿಯನ್ನು ಹಾಕಿರ್ತೀರಿ ಅದನ್ನು ಹಾಕಿ ಇಲ್ಲಿ ಲಾಗಿನ್ ಆಗಬೇಕು ಈ ಲಾಗಿನ್ ಆಗ್ತಾಯಿದ್ದೀನಿ ಈಗ ಗಾಟ್ ಇಟ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಈಗ ಇಲ್ಲಿದೆ ನೋಡಿ ಸ್ಕೂಲ್ ಫೆಸಿಲಿಟಿ ಜಿಯೋ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರ್ತದೆ ಒಳ್ಳೆಯದ್ದು ಸ್ಕೂಲ್ ಬಿಲ್ಡಿಂಗ್ ಫ್ರಂಟ್ ಎನ್ ರೇರ್ ರೇರ್ ಫೋಟೋ ಅಂತ ಹೇಳ್ತಾರೆ ಅಂದರೆ ಸ್ಕೂಲ್ ಬಿಲ್ಡಿಂಗಿದ ಮುಖ ಮತ್ತು ಹಿಂದುಗಡೆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಬೇಕಾದಾಗ ನಾವು ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಪ್ಚರ್ ಅಂತ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಕ್ಲಿಕ್ ಆಗುತ್ತೆ ಕ್ಲಿಕ್ ಆದಾಗ ಒಂದು ಫೋಟೋ ಕ್ಲಿಕ್ ಮಾಡಿ ಫೋಟೋ ಕ್ಲಿಕ್ ಮಾಡ್ತೀನಿ ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮಾಡಿ ಇಲ್ಲಿದೆ ನೋಡಿ ಸಬ್ಮಿಟ್ಮೆಂಟ್ ಅಂತ ಕೊಟ್ಟರೆ ಅದು ಆ ಫೋಟೋ ಅಲ್ಲಿ ಸಬ್ಮಿಟ್ಮೆಂಟ್ ಆಗುತ್ತೆ ಇದೇ ರೀತಿಯಾಗಿ ಟೈಪ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ ಸ್ಕೂಲ್ ಯಾವ ಟೈಪ್ ಇದೆ ಅನ್ನೋದು ಫೋಟೋನ ಕ್ಲಿಕ್ ಮಾಡಿ ಡ್ರಿಂಕಿಂಗ್ ವಾಟರ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಪ್ರೈಮೇಸ್ ಅಂತ ಇದೆ ನೋಡಿ ಕುಡಿ ನೀರಿನ ವ್ಯವಸ್ಥೆ ಇದೆ ಅಂತ ಕೇಳ್ತದೆ ಆಮೇಲೆ ಟ್ಯಾಪ್ ವ್ಯವಸ್ಥೆ ಇದೆ ಅನ್ನೋ ಕೇಳ್ತದೆ ಆಮೇಲೆ ಪ್ಯಾಕ್ಡ್ ಬಾಟಲ್ ವಾಟರ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಬಾಟಲ್ ಅಥವಾ ತಂದಿಡ್ತೀರಿ ಅನ್ನೋ ಕೇಳ್ತದೆ ಅದನ್ನು ಇದ್ದರೆ ನಾವೇನು ಮಾಡಬೇಕು ಇಲ್ಲೇ ಇದನ್ನು ಕ್ಲಿಕ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಬೇಕು ಅದೇ ರೀತಿಯಲ್ಲಿ ಡಸ್ ದ ಸ್ಕೂಲ್ ಹ್ಯಾವ್ ಪ್ರೊವಿಷನ್ ಫಾರ್ ದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ಕೊಯ್ಲು ಇದೆಯನ್ನ ಅಂತ ಕೇಳ್ತದೆ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಈಸ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ವಿತ್ ಸೋಪ್ ಅಂದರೆ ಕೈ ತೊಳ್ಕೊಳ್ಳೋದು ಏನಾದರೂ ಟಾಯ್ಲೆಟಲ್ಲಿ ನಿಯರ್ ಟಾಯ್ಲೆಟ್ ಆರ್ ಯುರಿನಲ್ ಬ್ಲಾಕ್ಸ್ ಅಂದರೆ ಮೂತ್ರಾಲಯದಲ್ಲಿ ಅಥವಾ ಶೌಚಾಲಯದಲ್ಲಿ ಏನಾದರೂ ಸೋಪ್ ಇಟ್ಟಿದ್ದೀರಾ ಅಂತ ಕೇಳ್ತದೆ ಎಂಟನೇದ್ದು ಒಂಬತ್ತು ಏನು ಕೇಳ್ತದೆ ಇಲೆಕ್ಟ್ರಿಸಿಟಿ ಕನೆಕ್ಷನ್ ಈಸ್ ಅವೈಲ್ ಇನ್ ದ ಸ್ಕೂಲ್ ಅಂದರೆ ಕರೆಂಟ್ ಇದೆಯಾ ನಿಮ್ಮ ಸ್ಕೂಲಲ್ಲಿ ಅಂತ ಕೇಳ್ತದೆ ಇದ್ದರೆ ನಾವೇನು ಮಾಡಬೇಕು ಇದನ್ನು ಇಲ್ಲೇ ಇದೆ ನೋಡಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಬೇಕು ಅದೇ ರೀತಿಯಾಗಿ ವೆದರ್ ಸ್ಕೂಲ್ ಪ್ಯಾನಲ್ ವೆದರ್ ಸೋಲಾರ್ ಪ್ಯಾನಲ್ ಸಾರಿ ಸೋಲಾರ್ ಪ್ಯಾನಲ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಸೋಲಾರ್ ಸಿಸ್ಟಮ್ ಇದೆಯಾ ಅಂತ ಕೇಳ್ತದೆ ವೆದರ್ ಲೈಬ್ರರಿ ಐತೆ ಅಂತ ಕೇಳ್ತದೆ ಆಮೇಲೆ ಪ್ಲೇಗ್ರೌಂಡ್ ಇದು ನೋಡಿ 12 ಪ್ಲೇಗ್ರೌಂಡ್ ಇದೆಯಾ ಅಂತ ಕೇಳ್ತದೆ 13 ಏನು ಕೇಳ್ತದೆ ಕಿಚನ್ ಗಾರ್ಡನ್ ಅಂದರೆ ಏನು ಕೈತೋಟ ಇದನ್ನು ಕೇಳ್ತದೆ ಶಾಲಾ ಕೈತೋಟ 14 ಏನು ಕೇಳ್ತದೆ ಡಸ್ ದ ಸ್ಕೂಲ್ ಹ್ಯಾವ್ ಇಂಟಿಗ್ರೇಟ್ ಸೈನ್ಸ್ ಲ್ಯಾಬ್ರೋಟ್ರಿ ಇಂಟಿಗ್ರೇಟೆಡ್ ಲ್ಯಾಬ್ರೋಟ್ರಿ ಈಸ್ ಒನ್ ವಿಚ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪ್ರಾಕ್ಟಿಕಲ್ ಆರ್ ಹೆಲ್ಡ್ ಅಂದರೆ ಲೈಬ್ರರಿ ಅದನ್ನು ಕೇಳ್ತದೆ ಫಿಸಿಕ್ಸು ಕೆಮಿಸ್ಟ್ರಿ ಈ ಥರ ಇದು ಕೇವಲ ಹೈಸ್ಕೂಲ್ ಮಾತ್ರ ಈ ಕ್ವೆಶನ್ ಅನ್ವಯಿಸ್ತದೆ
ಅದೇ ರೀತಿ ಹದಿನೈದು ಏನು ಕೇಳ್ತಾ ಇದೆ ನೋಡಿ, ಹದಿನೈದು ಫಿಫ್ಟೀನ್ತು, ಫಿಫ್ಟೀನ್ತ್ ಏನು ಕೇಳ್ತಾ ಇದೆ ನೋಡಿ, ಡಸ್ ಅ ಸ್ಕೂಲ್ ಹ್ಯಾವ್ ಕಂಪ್ಯೂಟರ್ ರೂಮ್, ಅಂದರೆ ಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ರೂಮ್ ವ್ಯವಸ್ಥೆ ಕಂಪ್ಯೂಟರ್ ಇದೆಯಾ, ಕಂಪ್ಯೂಟರ್ ರೂಮ್ ವ್ಯವಸ್ಥೆ ಇದೆಯಾ ಅಂತ ಕೇಳ್ತದೆ. ಲ್ಯಾಂಡ್ ಲ್ಯಾಂಡ್ ರೆಕಾರ್ಡ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಏನಾದರೂ ಇದೆಯಾ, ಭೂಮಿಯ ಒಂದು ಅಗ್ರಿಮೆಂಟು ಅಂತ ಕೇಳ್ತದೆ. ಸ್ಟೇಟಸ್ ಆಫ್ ಸ್ಕೂಲ್ ಬಿಲ್ಡಿಂಗ್, ಸ್ಕೂಲ್ ಬಿಲ್ಡಿಂಗ್ ಸ್ಟೇಟಸ್ ಏನು ಅಂತ ಕೇಳ್ತದೆ, ಅಂದರೆ ವಸ್ತುಸ್ಥಿತಿ ಅಂತ ಕೇಳ್ತದೆ. ಓನರ್ಶಿಪ್ ಡಾಕ್ಯುಮೆಂಟ್ಸ್ ಅಂದರೆ ಇದು ಭೂಮಿಯೇ ಇರ್ತಕ್ಕಂಥ ದಾಖಲೆ, ಭೂ ದಾಖಲೆಗಳನ್ನು ಕೇಳ್ತದೆ. ಅದನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡ್ಬೋದು. ಇಲ್ಲ, ಡಸ್ ದ ಸ್ಕೂಲ್ ಹ್ಯಾವ್ ಟಾಯ್ಲೆಟ್, ಅಂದರೆ ಏನು, ಶಾಲೆ ಶೌಚಾಲಯ ಹೊಂದಿದೆಯೇ ಅಂತ ಕೇಳ್ತದೆ. ಮುಂದೆ ಇನ್ನೇನು ಕೇಳ್ತದೆ ಅಂದರೆ, ಅಟ್ಯಾಚ್ ಟಾಯ್ಲೆಟ್ ದ ಗರ್ಲ್, ಅಂದರೆ ಗರ್ಲ್ ಟಾಯ್ಲೆಟ್ ಇದೆಯಾ ಅಂತ ಕೇಳ್ತದೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇದೆ ಅಂತ ಕೇಳ್ತದೆ ಅಟ್ಯಾಚ್ ಆಗಿ. ಮತ್ತು ಅದು ಅದೇ ರೀತಿಯಾಗಿ ವೆದರ್ ಸಪರೇಟ್ ಟಾಯ್ಲೆಟ್ ಅವೈಲೇಬಲ್ ಫಾರ್ ದ ಬಾಯ್ಸ್, ಹುಡುಗರಿಗಾಗಿ ಬೇರೆ ಸಪರೇಟ್ ಆಗಿ ಇರ್ತಕ್ಕಂಥ ಟಾಯ್ಲೆಟ್ ಇದೆ ಅಂತ ಕೇಳ್ತದೆ. ಅದೇ ರೀತಿಯಾಗಿ ಸಪ್ರೇಟ್ ಟಾಯ್ಲೆಟ್ ಅವೈಲೇಬಲ್ ಫಾರ್ ದ ಗರ್ಲ್ಸ್, ಹೆಣ್ಣು ಮಕ್ಕಳಿಗೆ ಶೌಚಾಲಯ ಪ್ರತ್ಯೇಕ ಶೌಚಾಲಯ ಇದೆ ಅಂತ ಕೇಳ್ತದೆ. ಇತ್ತಂದ್ರೆ ಆ ಶೌಚಾಲಯ ಫೋಟೋವನ್ನು ತೆಗೆದು ನಾವು ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ಟಾಯ್ಲೆಟಲ್ಲಿ ಸದಾ ನೀರು ಇರ್ತದಾ ಅಂತ ಕೇಳ್ತದೆ. ರನ್ನಿಂಗ್ ವಾಟರ್ ಫೆಸಿಲಿಟಿ ಇನ್ ಟಾಯ್ಲೆಟ್, ಅಂದ್ರೇನು ಶೌಚಾಲಯದಲ್ಲಿ ಹಿಂಗೆ ನಳ ಟ್ಯಾಪ್ ತಿರುವಿದಾಗ ನೀರು ಬರ್ತಾ ಇರಬೇಕು, ಹಂಗಂದರೆ ರನ್ನಿಂಗ್ ವಾಟರ್ ಫೆಸಿಲಿಟಿ ಅಂತ ನಾವು ಹೇಳ್ತೇವೆ. ಆಮೇಲೆ ಸ್ಕೂಲ್, ಡಸ್ ದ ಸ್ಕೂಲ್ ಹ್ಯಾವ್ ಕಾಂಪೌಂಡ್ ವಾಲ್, ಅಂದರೆ ಕಂಪೌಂಡ್ ಇದೆಯಾ ಅಂತ ಕೇಳ್ತದೆ ಕಂಪೌಂಡ್. ಆಮೇಲೆ ಟೈಪ್ ಆಫ್ ದ ಬೌಂಡ್ರಿ ವಾಲ್, ಬೌಂಡ್ರಿ ವಾಲ್ ಅಂದರೆ ಕೇಳ್ತದೆ. ಡಸ್ ದ ಸ್ಕೂಲ್ ಐ ಸಿ ಟಿ ಲ್ಯಾಬ್, ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್, ಅಂದರೆ ಕಂಪ್ಯೂಟರ್ ಐ ಸಿ ಟಿ ರೂಮ್ ಲ್ಯಾಬ್ ಇದೆಯಾ ಅಂತ ಕೇಳ್ತದೆ. ಇದು ಸ್ಕೂಲ್ ಫೋಟೋ, ಕ್ಲೋಸ್ ಕ್ಲಾಸ್ ರೂಮ್ ಫೋಟೋಸ್, ಅಂದರೆ ವರ್ಗ ಕೋಣೆಯ ಫೋಟೋಗಳನ್ನು ತೆಗೆದು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಂದರೆ ಇದು ಹೆಡ್ ಮಾಸ್ಟರ್, ವೆದರ್ ಸಪ್ರೇಟ್ ರೂಮ್ ಫಾರ್ ಹೆಡ್ ಟೀಚರ್ ಆ್ಯಂಡ್ ಪ್ರಿನ್ಸಿಪಲ್ ಅವೈಲೇಬಲ್, ಅಂದರೆ ಪ್ರತ್ಯೇಕ ಮುಖ್ಯ ಶಿಕ್ಷಕರ ಕೊಠಡಿ ಇದೆಯಾ, ಪ್ರಿನ್ಸಿಪಲ್ ಪ್ರತ್ಯೇಕ ಕೊಠಡಿ ಇದೆಯಾ ಅಂತ ಕೇಳ್ತದೆ. ಲಾಸ್ಟ್ 29 ಏನು ಕೇಳ್ತದೆ ಅಂದರೆ, ಡಸ್ ದ ಸ್ಕೂಲ್ ಹ್ಯಾವ್ ದ ಸ್ಟಾಪ್ ರೂಮ್ ಫಾರ್ ದ ಟೀಚರ್ಸ್, ಶಿಕ್ಷಕರ ಒಂದು ಕೊಠಡಿ ಇದೆಯಾ, ಸ್ಟಾಫ್ ರೂಮ್ ಕೊಠಡಿ ಇದೆಯಾ, ಸಿಬ್ಬಂದಿಯ ಕೊಠಡಿ ಇದೆಯಾ ಅಂತ ಕೇಳ್ತದೆ. ಇದ್ದರೆ ನಾವು ಏನು ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ, ಇದು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಕ್ಲಾಸ್ ರೂಮ್ ಫೋಟೋನ ಈ ಥರ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚರ್, ಕ್ಲಿಕ್ ಕ್ಯಾನ್ ಕ್ಯಾಪ್ಚರ್ ಇಮೇಜ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಂಬರ್ ಆಫ್ ದ ಎಷ್ಟು ಕೊಠಡಿಗಳದಾವ ಅಂತ ಬರಿಬೇಕು, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲೇ ನೋಡಿ, ಕ್ಲಾಸ್ ರೂಮ್ ಸೆಲೆಕ್ಟೆಡ್, ಕ್ಲಾಸ್ ರೂಮ್ ಕಾಂಕ್ರೀಟ್ ಇದ್ದರೆ ನೋಡಿರಿ, ಇಲ್ಲಿ ನೋಡಿ, ಪ್ಲೀಸ್ ಸೆಲೆಕ್ಟ್ ದ ಕ್ಲಾಸ್ ರೂಮ್, ಯಾವ ಟೈಪ್ ಕ್ಲಾಸ್ ರೂಮ್ ಇದೆ ಅಂತ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಯಾವ ಸೂಕ್ತ ಅನ್ನಿಸ್ತದ ಅದನ್ನು ಸೆಲೆಕ್ಟ್ ಮಾಡಿ, ನಂತರ ಏನು ಮಾಡ್ಬೇಕಂದ್ರೆ ಇದನ್ನು ಈ ಥರ ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಭಾಗದಲ್ಲಿ, ಈ ಭಾಗದಲ್ಲಿ ಕ್ಲಿಕ್ ಮಾಡಿದಾಗ ಈಗ ನಾವು ಫೋಟೋವನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಅಂತ ಬರ್ತೀವಿ ನೋಡಿ. ಒಂದು ನಿಮಿಷ, ಇಲ್ಲಿ ಸಬ್ಮಿಟ್ಮೆಂಟ್ ಇದೆ ನೋಡಿ, ಸಬ್ಮಿಟ್ಮೆಂಟ ಕೊಡಬೇಕು. ಇಲ್ಲಿದೆ ನೋಡಿ, ಸಬ್ಮಿಟ್ಮೆಂಟ್ ಅದೇ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಮತ್ತು ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಚಾನಲನ್ನು ನಮ್ಮ ಚಾನಲಿಗೆ ಟಚ್ಚಲ್ಲಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ರಾತ್ರಿ.